Hey guys, welcome back to my channel. Today is 15 November 2024. So, ಇವತ್ತು ಫಸ್ಟ್ ಟೈಮ್ ನಾವು ಇಂಟರ್ನ್ಯಾಷನಲ್ ಟ್ರಾವೆಲ್ ಮಾಡ್ತಿದ್ದೀವಿ. ಸೊ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಟರ್ಮಿನಲ್ 2 ಇಂದ ಫ್ಲೈ ಮಾಡ್ತಾ ಇದ್ದೀವಿ. ಸೊ ನಾವು ಎಮಿರೇಟ್ಸ್ನಲ್ಲಿ ಫ್ಲೈಟ್ ಟಿಕೆಟ್ನ ಬುಕ್ ಮಾಡಿದ್ವಿ. ಸೊ ನಮ್ಮ ಫ್ಲೈಟ್ 8:20 ಇತ್ತು PM. ಸೊ ನಾವು 4 hours ಮುಂಚೆನೇ ಏರ್ಪೋರ್ಟಲ್ಲಿ ರೀಚ್ ಆಗಿದ್ವಿ. ಸೊ ಲಗೇಜ್ ಎಲ್ಲ ಚೆಕ್ ಇನ್ ಮಾಡಿ ಆಮೇಲೆ ಇಮಿಗ್ರೇಷನ್ ಎಲ್ಲ ಮಾಡಿ ಪ್ರೊಸೆಸ್ ಎಲ್ಲ ಮುಗಿಸೋ ತನಕ ಹಾಫ್ ಆನ್ ಅವರ್ ಅಲ್ಲಿ ಎಲ್ಲ ನಮ್ ಮುಗೀತು. ಯಾಕಂದ್ರೆ ನಮ್ ಜೊತೆ ನಮ್ ಮಗಳಿರೋದ್ರಿಂದ ಇನ್ಫೆಂಟ್ ಗೆ ಫಸ್ಟ್ ಪ್ರಿಫರೆನ್ಸ್ ಕೊಡ್ತಾರೆ. ಸೊ ಇನ್ಫೆಂಟ್ ಅಂದ್ರೆ ಬಿಲೋ 2 years ಕಿಡ್ಸ್ ಗೆ ಇನ್ಫೆಂಟ್ ಅಂತಾರೆ. ಇನ್ಫೆಂಟ್ ಗೆ ತುಂಬಾ ಫೆಸಿಲಿಟಿ ಇರುತ್ತೆ. ಯಾವುದೇ ಫ್ಲೈಟ್ ಅಲ್ಲಿ ನಿಮ್ಗೆ ಟಿಕೆಟ್ ಫ್ರೀ ಇರುತ್ತೆ, ಮತ್ತೆ ನಿಮ್ಗೆ ಯಾವುದೇ ಕ್ಯೂ ಅಲ್ಲಿ ನಿಂತ್ಕೊಳ್ಳದೆ ನೀವು ಡೈರೆಕ್ಟ್ ಆಗಿ ಎಂಟ್ರಿ ಮಾಡಬಹುದು ಎಲ್ಲ ಕಡೆ ಏರ್ಪೋರ್ಟ್ ಅಲ್ಲಿ. ಸೊ ನಾವು ಟರ್ಮಿನಲ್ 2 ನ ಫಸ್ಟ್ ಗೇಟ್ ಇಂದ ಎಂಟರ್ ಆಗಿದ್ವಿ. ಸೊ ಯಾಕಂದ್ರೆ ಅಲ್ಲಿ ಎಮಿರೇಟ್ಸ್ ನ ಎಲ್ಲ ಚೆಕ್ ಇನ್ ಗಳು ಅಲ್ಲೇ ಕೌಂಟರ್ ಗಳಿರೋದ್ರಿಂದ ನಾವು ಅಲ್ಲಿಂದ ಎಂಟ್ರಿ ಆಗಿದ್ವಿ. ಸೊ ಟರ್ಮಿನಲ್ 2 ಏರ್ಪೋರ್ಟ್ ಅಂತೂ ತುಂಬಾ ಸಖತ್ ಆಗಿದೆ. ಸೊ ಎಲ್ಲ ಕಡೆ ನೋಡಿದ್ರು ನಮ್ಗೆ ಬ್ಯಾಂಬೋಸ್ ಗಳ ಸ್ಟಿಕ್ ಗಳೇ ಕಾಣುತ್ತೆ. ಸೊ ನೀವೆಲ್ಲ ಇಮಿಗ್ರೇಷನ್ ಎಲ್ಲ ಮುಗಿಸಿ ಮುಂದ್ಗಡೆ ಹೋದ್ರೆ ನಿಮ್ಗೆ ಡ್ಯೂಟಿ ಫ್ರೀ ಸ್ಟೋರ್ಸ್ ಗಳು ಸಿಗತ್ತೆ. ಸೊ ಅಲ್ಲಿ ಯಾವುದೇ ರೀತಿಯ ಟ್ಯಾಕ್ಸ್ ಇಲ್ಲದೆ ನೀವು ಪರ್ಚೇಸ್ ಮಾಡಬಹುದು. Thank you.
ಸೊ ನಮಗೆ ಬೋರ್ಡಿಂಗ್ ಸ್ಟಾರ್ಟ್ ಆಗಲಿಕ್ಕೆ 3 hours ಟೈಮ್ ಇತ್ತು. ಸೊ ಅದಕ್ಕೋಸ್ಕರ ನಾವು ಟರ್ಮಿನಲ್ 2 0 8 0 ಲಾಂಚ್ಗೆ ಹೋಗಿ ರೆಸ್ಟ್ ಮಾಡಿದ್ವಿ. ಸೊ ನಿಮ್ಮ ಹತ್ರ ರೂಪಿ ಪ್ಲಾಟಿನಮ್ ಕಾರ್ಡ್ ಇದ್ರೆ ನಿಮಗೆ ಫ್ರೀ ಆಕ್ಸೆಸ್ ಸಿಗತ್ತೆ, ಹಾಗೆ ಅಲ್ಲಿ ಫ್ರೀ ವೈಫೈ ಹಾಗೆ ಫ್ರೀ ಫುಡ್ ಫೆಸಿಲಿಟಿ ಕೂಡ ಇದೆ. ನಿಮಗೆ ಯಾವುದೇ ರೀತಿಯ ಡಿಶಸ್ಗಳು, ಡಿನ್ನರ್, ಲಂಚ್, ಬ್ರೇಕ್ಫಾಸ್ಟ್ ಏನೇ ಮಾಡೋದ್ರದ್ದು ನಿಮಗೆ ಫ್ರೀಯಾಗಿ ಅಲ್ಲಿ ಸಿಗುತ್ತೆ. ಸೊ ಆದರೆ ನಿಮ್ಮ ಹತ್ರ ರೂಪಿ ಪ್ಲಾಟಿನಮ್ ಕಾರ್ಡ್ ಇರಬೇಕು. ಸೊ ನಾವು ಅಲ್ಲಿ ಸ್ವಲ್ಪ ಹೊತ್ತು ಇದ್ದು ಹಾಗೆ 1 hour ಮುಂಚೆನೆ ಬೋರ್ಡಿಂಗ್ ಕೌಂಟರ್ಗೆ ಬಂದು ಅಲ್ಲಿ ವೇಟ್ ಮಾಡಿದ್ವಿ. ಸೊ ಇದು ಬೋರ್ಡಿಂಗ್ ಗೇಟ್. ಸೊ ನಾವಲ್ಲಿ 1 hour ಮುಂಚೆನೆ ಅಲ್ಲಿ ಹೋಗಿ ವೇಟ್ ಮಾಡ್ತಾ ಇದ್ದೀವಿ. ಸೊ ಹಾಗೆ ನಿಮಗೆ ಅಲ್ಲಿ ಎಲ್ಲ ರೀತಿಯ ಫೆಸಿಲಿಟೀಸ್ಗಳು ಸಿಗುತ್ತೆ. ವಾಶ್ರೂಮ್ ಆಗಲಿ, ಇನ್ಫೆಂಟ್ಗೆ ಫೀಡ್ ಮಾಡಲಿಕ್ಕೆ, ಡೈಪರ್ ಚೇಂಜ್ ಮಾಡಲಿಕ್ಕೆ ಸಪ್ರೇಟಾಗಿ ರೂಮ್ಗಳು ಕೂಡ ಇದೆ. ಹಾಗೆ ನೀವು ಫ್ಲೈಟ್ ಬರೋದನ್ನು ಹೋಗೋದನ್ನು ಕೂಡ ನೋಡಬಹುದು. ಸೊ ನಾವಿವತ್ತು ದುಬೈಗೆ ಹೋಗ್ತಾ ಇದ್ದೀವಿ. ನನ್ನ ಸಿಸ್ಟರ್ ಇನ್ ಲಾ ಅಲ್ಲೇ ಇರೋದ್ರಿಂದ ನಾವು ಅವ್ರ ಮನೆಗೆ ಸ್ಟೇ ಮಾಡ್ತಾ ಇದ್ದೀವಿ. ಇನ್ಫೆಂಟಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಡೋ ಹಾಗೆ ನಮ್ಮ ಬೋರ್ಡಿಂಗ್ ಕೂಡ ಫಸ್ಟ್ ಆಯಿತು. ಹಾಗೆ ಅವರು ಸ್ಟ್ರೋಲರ್ನ ಬೋರ್ಡಿಂಗ್ ಗೇಟಲ್ಲಿ ಇಡ್ಸ್ಕೊಡ್ತಾರೆ, ಆಮೇಲೆ ಅವರು ಲಗೇಜಲ್ಲಿ ಅದನ್ನು ಹಾಕ್ತಾರೆ. ಸೊ ನೀವು ನೋಡ್ತಾ ಇರೋ ಹಾಗೆ ವೀಲ್ ಚೇರ್ ಯಾರು ತಗೊಂಡಿರ್ತಾರೋ ಹಾಗೆ ಇನ್ಫೆಂಟಿಸ್ಗೆ ಮೊದಲು ಬೋರ್ಡಿಂಗ್ ಮಾಡಿ ಆಮೇಲೆ ಫ್ಲೈಟಲ್ಲಿ ಕಳಿಸ್ತಾರೆ. ಸೊ ಈಗ ನೀವು ನೋಡ್ತಾ ಇರೋದು ಫಸ್ಟ್ ಕ್ಲಾಸ್ ಸೀಟ್. ಸೊ ಆದ ನಂತರ ನಮ್ಮ ಸೆಕೆಂಡ್ ರೋ ಅಲ್ಲಿ ಇಕನಾಮಿಯಲ್ಲಿ ನಮಗೆ ಫಸ್ಟ್ ರೋನೇ ಸಿಕ್ಕಿತ್ತು. ಹಾಗೆ ನೀವು ವಿಂಡೋ ಸೀಟ್ನ ಕೂಡ ಸಿಲೆಕ್ಟ್ ಮಾಡ್ಕೋಬಹುದು. ಫ್ಲೈಟ್ ಟೇಕ್ ಆಫ್ ಆದ 2 hours ನಂತರ ಅವರು ಸಮಥಿಂಗ್ 9:30 ಅವರು ಡಿನ್ನರ್ನ ತಂದುಕೊಡ್ತಾರೆ. ಸೊ ವೆಜ್ ನಾನ್ ವೆಜ್ ಎರಡೂ ಇರುತ್ತೆ. ಸೊ ನಾವೀಗ ದುಬೈ ರೀಚ್ ಆಗಿದ್ವಿ. ಸೊ ಮೇಲಿಂದ ದುಬೈ ಹೇಗೆ ಕಾಣುತ್ತೆ ಅಂತ ನೋಡಿ, ತುಂಬಾನೇ ಸಖತ್ತಾಗಿ ಕಾಣುತ್ತೆ. ಸೊ ನಾವು ದುಬೈ ರೀಚ್ ಆದ ಕೂಡಲೇ ನಮ್ಮ ಎಲ್ಲ ಪ್ರೊಸೆಸ್ಗಳು ಈಸಿ ಆದವು. ಯಾಕಂದರೆ ಅಲ್ಲಿ ಕಿಡ್ಸ್ಗಳಿಗೆ
ಫಸ್ಟ್ ಪ್ರಿಫ್ರೆನ್ಸ್ ಕೊಡು, ಹಾಗೆ ಇನ್ಫೆಂಟ್ಸ್ಗೆ ಫಸ್ಟ್ ಪ್ರಿಫ್ರೆನ್ಸ್ ಕೊಡ್ತಾರೆ. ಸೊ ನಮ್ಮೆಲ್ಲ ಪ್ರೊಸೆಸ್ ಮುಗಿದು ನಾವು ಏರ್ಪೋರ್ಟಿಂದ ಹೊರಗೆ ಬಂದ್ವಿ. ಸೊ ಹಾಗೆ ನನ್ನ ಸಿಸ್ಟರ್ ಇನ್ ಲಾ ಕೂಡ ನಮಗೆ ರಿಸೀವ್ ಮಾಡ್ಲಿಕ್ಕೆ ಬಂದಿದ್ರು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ ಸಪೋರ್ಟ್ ಕೊಡಿ. ಹಾಗೆ ಬೆಲ್ ಐಕನ್ನು ಹಿಟ್ ಮಾಡಿ ನನ್ನ ನೆಕ್ಸ್ಟ್ ವಿಡಿಯೋ ನೋಟಿಫಿಕೇಶನು ಸಿಗತ್ತೆ. ಹಾಗಿದ್ರೆ ಗಾಯ್ಸ್ ನಿಮಗೆ ಸಿಗ್ತೀನಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.